ಹಾಗೂ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಆತ್ಮೀಯ ಕುಲುಬಂಧವರೇ, ನನ್ನ ಹೆಸರು ದಿವ್ಯಾ ಕೆ ಮೂರ್ತಿ ಅಂತ. ಪ್ರೊಫೆಸರ್ ಎಂ ನಾಗರಾಜ್ ಅವರ ತಂಡದಿಂದ ಸ್ಪರ್ಧಿಸ್ತಾ ಇದ್ದೀನಿ. ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಸಾಕಷ್ಟು ಮತಗಳನ್ನ ಪಡೆದಿದ್ದೆ. ಈ ಬಾರಿ ಪ್ರೊಫೆಸರ್ ನಾಗರಾಜ್ ಅವರ ತಂಡದಿಂದ ಒಂದು ಅವಕಾಶ ಆಗಿದೆ. ಮೊದಲನೇದಾಗಿ ಮೂಲತಃ ನಾನು ಅಕೌಂಟೆಂಟ್, ಹಿಂದೆ ಐ ಬಿ ಎಂ ಅನ್ನೋ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ತದನಂತರ ಎಲ್ಲೋ ಒಂದ್ ಕಡೆ ಸಮಾಜದ ಆಗುಹೋಗುಗಳನ್ನ ಸುತ್ತಮುತ್ತಲು ನಡೆಯೋದನ್ನ ನೋಡಿ ನಾವು ಎಲ್ಲೋ ಒಂದ್ ಕಡೆ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ, ಯಾಕಂದ್ರೆ ಸಮಾಜದಿಂದ ತುಂಬಾ ಪಡ್ಕೊಂಡಿದೀವಿ. ಅದೇ ರೀತಿ ನಾವು ವಾಪಸ್ ಹಿಂದಿರುಗಿ ಕೊಡೋದು ಇನ್ಯಾವಾಗ, ಆ ಒಂದ್ ಮನಸ್ಥಿತಿಯಿಂದ ಹಾಗಾಗಿ ನಾವು ಕೆ ವಿ ಕೆ ಅಂತ ಕರ್ನಾಟಕ ವಿದ್ಯಾರ್ಥಿ ಕೂಟ ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಇದರಲ್ಲಿ ಸುಮಾರು ಯಾರಿಗೆ ಎಕ್ಸ್ಟ್ರೀಮ್ ಬ್ಲಡ್ ಎಮರ್ಜೆನ್ಸೀಸ್ ಇರ್ಬೋದು, ಯಾಕಂದ್ರೆ ನೀವೆಲ್ಲ ನೋಡ್ತಾ ಇರ್ಬೋದು ಯಾವುದೇ ಹಳ್ಳಿ ಆಗ್ಲಿ ಯಾವುದೇ ಜಿಲ್ಲೆಯಿಂದ ಆಗ್ಲಿ, ಈವನ್ ಬಾಂಗ್ಲಾದೇಶಿಂದ ಕೂಡ ಕೆಲವರಿಗೆ ಬ್ಲಡ್ ರಿಕ್ವೈರ್ಮೆಂಟ್ ಇದೆ ಅಥವಾ ಏನೇ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಅನ್ನೋದು ಬೆಂಗಳೂರಲ್ಲಿ ಸಾಕಷ್ಟು ಜನ ಬಂದು ಮಾಡಿಸ್ಕೊಂಡು ಹೋಗ್ತಾರೆ, ಆಪರೇಷನ್ಸ್ ಆಗ್ಲಿ ಸರ್ಜರೀಸ್. ಆತರ ಒಂದ್ ಟೈಮಲ್ಲಿ ಸಡನ್ ಆಗಿ ಬ್ಲಡ್ ಬೇಕು ಅಂದಾಗ ಇಲ್ಲಿ ಬಂದವರಿಗೆ, ರೈತರು ಇರ್ಬೋದು, ಎಷ್ಟೋ ಬಡವರು, ಅವ್ರಿಗೆಲ್ಲ ಎಲ್ಲಿ ಬ್ಲಡ್ ಸಿಗುತ್ತೆ ಏನು ಮಾಹಿತಿಗಳಿರಲ್ಲ, ಅಂತವರಿಗೆ ನಾವು ಎಲ್ಲಿ ಬ್ಲಡ್ ಬ್ಯಾಂಕ್ ಅಲ್ಲಿ ಸ್ಟಾಕ್ ಇದೆ, ಮತ್ ಈವನ್ ಕೆಲವೊಂದು ಎಕ್ಸ್ಟ್ರೀಮ್ ಎಮರ್ಜೆನ್ಸಿಸ್ಗೆ ಬ್ಲಡ್ ಡೋನರ್ಸ್ ನ ಕೂಡ ಕಳಿಸಿ ಸುಮಾರು 10,000 ಹೆಚ್ಚು ಜನರಿಗೆ ಈ ತರ ಒಂದು ಅಳಿಲು ಸೇವೆ ಮತ್ತು ಸಹಾಯಗಳನ್ನ ಮಾಡ್ತಾ ಬರ್ತಾ ಇದೀವಿ. ಇದಲ್ದೆ ನಾವು ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು ಆತರ ಒಂದು ನೆರೆ ಸಂತ್ರಸ್ತರಿಗೆ ನಾವು ಉಚಿತವಾಗಿ ವೈದ್ಯರ ತಂಡನೇ ಅಲ್ಲಿ ಕರ್ಕೊಂಡು ಹೋಗಿ ಖುದ್ದಾಗಿ ನಾವು ಮೆಡಿಕಲ್ ಕ್ಯಾಂಪ್ ಮಾಡಿ ಉಚಿತವಾಗಿ ಔಷಧಿಗಳನ್ನು ವಿತರಿಸಿ ಬಂದಿದೀವಿ. ಈ ತರ ಎಲ್ಲ ಸಾಕಷ್ಟು ಸಮಾಜಕ್ಕೆ ಅಳಿಲು ಸೇವೆಗಳನ್ನ ಮಾಡ್ತಾ ಬರ್ತಾ ಇದೀವಿ. ಇದೇ ರೀತಿ ಎಲ್ಲ ಒಂದ್ ಕಡೆ ಎಲ್ಲರಿಗೂ ಕೂಡ ಸಮಾಜ ಮತ್ತು ಸಮುದಾಯ ಕಂಡಿದ್ದಂಗೆ ಎರಡಕ್ಕೂ ಈಕ್ವಲ್ ಆಗಿ ನಾವು ಮಾನ್ಯತೆಯನ್ನು ಕೊಡ್ಬೇಕಾಗುತ್ತೆ. ಹಾಗಾಗಿ ನಾವು ಒಂದು ಅಳಿಲ್ ಪ್ರಯತ್ನ ಮಾಡ್ತಾ ಇದೀವಿ ಮತ್ತು ಸಮಾಜ ಜೊತೆ ಜೊತೆಗೆ ಸಮುದಾಯನೂ ಜೊತೆಯಲ್ಲಿ ಕರೆದೊಯ್ಯಬೇಕಾಗತ್ತೆ. ಹಾಗಾಗಿ ಈ ಬಾರಿ ನಾನು ಒಕ್ಕಲಿಗ ಸಂಘದ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಕ್ರಮ ಸಂಖ್ಯೆ 39. ಇಲ್ಲಿ ತುಂಬಾ ಜನ ಬೇರೆ ಬೇರೆ ಸಿಂಡಿಕೇಟ್ ಅವರು ಕೂಡ ಇದ್ದಾರೆ. ನನ್ನ ಕರ್ತವ್ಯ ನಮ್ಮ ಸಿಂಡಿಕೇಟ್ಗೆ ಮತ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ. ಅದಲ್ಲದೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, 1906 ಸ್ಥಾಪನೆ ಆಗಿರುವಂತ ದೊಡ್ಡ ಸಂಸ್ಥೆ ನಮ್ದು, 115 ಇತಿಹಾಸ ಇದೆ. ಬಹುಶಃ ಸಾಹಿತ್ಯ ಪರಿಷತ್ಗಿಂತ ಹಳೆಯ ಒಂದು ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಂಥ ಒಂದು ಸಂಸ್ಥೆಯಲ್ಲಿ ಇವತ್ತಿನ ದಿನ ನಾವೇನು ನೋಡ್ತಾ ಇದೀವಿ ಬೆಳವಣಿಗೆಗಳನ್ನ, ಅದ್ರ ಬಗ್ಗೆ ನಾವು ತುಂಬಾ ನೆಗೆಟಿವ್ ಮಾತಾಡೋದಕ್ಕಿಂತ ಪಾಸಿಟಿವ್ ಎಡ್ಜಲ್ಲಿ ನಾವು ತಗೊಂಡು ಹೋಗಿ ನಮ್ಮ ಕಡೆಯಿಂದ ಏನಾಗುತ್ತೆ, ಯಾವುದೇ ಸಿಂಡಿಕೇಟ್ ಆಗಲಿ ಉತ್ತಮರನ್ನ ಆಯ್ಕೆ ಮಾಡಿ, ಮತ್ತು ಅದಲ್ಲದೆ ನಾವೇನ್ ಮಾಡ್ಬೇಕು ನಮ್ಮ ಮತ್ತು ಅದಲ್ಲದೆ ನಾವೇನ್ ಮಾಡ್ಬೇಕು ನಮ್ಮ 5 ಇಯರ್ಸ್ ಟೆನ್ಯೂರ್ ಏನ್ ಮುಗಿಯುತ್ತಲ್ಲ, ಮುಗಿಯೋಷ್ಟರಲ್ಲಿ ಈಗಾಗಲೇ ನಮ್ಗೆ ಗೊತ್ತಿರೋಂಗೆ 10,000+ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಾವು ನಮ್ಮ ಟೆನ್ಯೂರ್ ಮುಗಿಯೋಷ್ಟರಲ್ಲಿ 20,000 ಮಾಡ್ಕೊಂಡ್ರೆ ಸ್ಟೂಡೆಂಟ್ಸ್ ಇಂಟೇಕ್ ನ ಮತ್ತು ಕ್ವಾಲಿಟಿ ಎಂಡ್ ಆಫ್ ದ ಡೇ ನಾವೇನ್ ನೋಡ್ತೀವಿ ಪೇರೆಂಟ್ಸ್ ಆಗಿ ಅಥವಾ ಸ್ಟೂಡೆಂಟ್ಸ್ ಆಗಿ ನಮ್ಗೊಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೋತೀವಿ. ಅದೇ ತರ ನಾವು ಒಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಇರ್ಬೋದು, ಟ್ರೈನಿಂಗ್ಸ್ ಇರ್ಬೋದು ಮಕ್ಳಿಗೆ, ಈ ತರ ಕ್ವಾಲಿಟಿ ಆಫ್ ಎಜುಕೇಶನ್ ನ ಜಾಸ್ತಿ ಮಾಡಿ ಸ್ಟೂಡೆಂಟ್ ಇಂಟೇಕ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಏನ್ ನಾವೆಲ್ಲ ಕೇಳ್ಪಡ್ತಾ ಇದೀವಿ, ಹಿಂದೆ ತುಂಬಾ ಎಕ್ಸಸ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ಸರಿ ಹೋಗುತ್ತೆ, ಮತ್ತೆ ಈವ್ನಿಂಗ್ ಕಾಲೇಜಸ್ ಇದು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಬಡವ್ರಿಗೆಲ್ಲ ಈಗ ಏನ್ ಕೇಳ್ತಾರೆ ಬೇಸಿಕ್ ಹೆಲ್ತ್ ಎಜುಕೇಶನ್ ಎರಡೇ, ಆ ಒಂದು ದೃಷ್ಟಿಕೋನ ಇಟ್ಕೊಂಡೆ ನಮ್ ಹಿರಿಯರೆಲ್ಲ ಇದನ್ನ ಸ್ಥಾಪನೆ ಮಾಡಿರೋದು. ಸೊ ಹಾಗಾಗಿ ನನ್ಗೆ ಅನ್ಸುತ್ತೆ ಒಂದೊಂದು ಹಳ್ಳಿಗಳು ಬೇಸಿಕ್ ಡಯಾಗ್ನೋಸ್ಟಿಕ್ ಸೆಂಟರ್ ಲ್ಯಾಬೊರೇಟರಿ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶ ಆಗುತ್ತೆ.